ಓಕೆ ಸುಳಿನಾ ಇವಾಗದ ಸಿನಿಮಾ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಇದರ ಬಗ್ಗೆ ನಿಮಗೆ ತುಂಬಾನೇ ಖುಷಿಯಾಗಿದೆ ಫಸ್ಟ್ ಆಫ್ ಆಲ್ ನಾನು ಮಹೇಶ್ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಉಮಾಪತಿ ಸರ್ಗೆ ಕಂಗ್ರಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇಡೀ ತಂಡಕ್ಕೆ ಶ್ರೀಮುಳ್ಳಿ ಅವರಿಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಹಳ ಅದ್ಭುತವಾಗಿ ಬಂದಿದೆ ಸಿನಿಮಾ ಎಲ್ಲ ಖುಷಿ ಬೀಳ್ತಾ ಇದ್ದಾರೆ ಇನ್ನು ಅದಕ್ಕಿಂತ ಇನ್ನೇನು ಬೇಕು ನಿಮ್ಮ ಒಂದು ಪಾತ್ರದ ಬಗ್ಗೆ ಒಳ್ಳೆ ಮೆಚ್ಚುಗೆ ಮಾತಾಡ್ತಾ ಇದ್ದಾರೆ ಅದು ಏನಿಲ್ಲ ಸರ್ ಅದು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಅಷ್ಟೇ ಆ ಕ್ರೆಡಿಟ್ ಎಲ್ಲ ಏನಾದರೂ ಒಂದು ಚೆನ್ನಾಗಿ ಬಂದಿದೆ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂತ ಆ ಕ್ರೆಡಿಟ್ ಕಂಪ್ಲೀಟಾಗಿ ನಾನು ಮಹೇಶ್ ಅವ್ರಿಗೆ ಉಮಾಪತಿ ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಡೆ ಒಂದು ಹೌಸ್ಫುಲ್ ರಿಪೋರ್ಟ್ ಬರ್ತಾ ಇದೆ ಕನ್ನಡ ಸಿನಿಮಾ ಈ ಥರ ಹೌಸ್ಫುಲ್ ರಿಪೋರ್ಟ್ ಬಂದು ಒಂದಷ್ಟು ವಾರಗಳೇ ಆಗೋಗುತ್ತೆ ನಾನು ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ನಮ್ಮ ಕನ್ನಡ ಸಿನಿಮಾ ನಮ್ಮ ಸಿನಿಮಾ ಇದು ನಮ್ಮ ಕನ್ನಡ ಸಿನಿಮಾ ನೀವು ಯಾವ ರೀತಿ ಎಲ್ಲ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಇದೇ ಇವಾಗ ಏನು ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ಥರ ಸಪೋರ್ಟ್ ಮಾಡಿ ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದ ಮುಂದಿನ ದಿನಗಳಲ್ಲಿ ಸಿನಿಮಾ ಪ್ರಮೋಷನ್ ಬಗ್ಗೆ ಯಾವ ಥರ ಪ್ಲಾನ್ ಮಾಡಿದ್ದೀರಾ ಟೂರ್ ಹೋಗೋದು ಆ ಥರ ಅದೆಲ್ಲ ನನಗೆ ಐಡಿಯಾ ಇಲ್ಲ ಅದೆಲ್ಲ ಮಹೇಶ್ ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ ಅದೇನು ಕೇಳ್ಕೋಬೇಕು ಈಗ ತಾನೇ ಸಿನಿಮಾ ನೋಡಿದ್ದೀವಿ ಏನು ಮಾಡ್ತಾರೆ ಅಂತ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನೋಡಬೇಕಾದ್ರೆ ಯಾಕಂದ್ರೆ ಕೇಶಪ್ ಅಲ್ಲಿ ನಿಮ್ಮ ಪಾತ್ರ ಕೂಡ ಅಷ್ಟೇ ಒಂದು ತುಂಬ ಡಿಫ್ರೆಂಟ್ ಆಗಿರುವಂಥ ಪಾತ್ರ ಅದಾದಮೇಲೆ ಮದಗಜ್ಜೆ ಸಿನಿಮಾದಲ್ಲಿ ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ನ ಸೊ ಜನಗಳ ಜೊತೆ ಕೂತ್ಕೊಂಡು ನೋಡಬೇಕಾದ್ರೆ ಆ ಒಂದು ಫೀಲ್ ಇರ್ಬೋದು ಆಮೇಲೆ ಮಹೇಶ್ ಅವರು ಇದ್ದಂತಹ ನಂಬಿಕೆ ನಿಮಗೆ ಮಾಡಬೇಕಾದ್ರೆ ಸೊ ಇವತ್ತು ಅದನ್ನು ನೋಡ್ದಾ ಇದ್ದಾರೆ ಮೇಲೆ ಹೆಂಗೆ ಅನಿಸ್ತು ಆ್ಯಕ್ಚುಲಿ ನಾನು ಸುಮಾರು ದಿನ ಆಗಿತ್ತು ನಾನು ಕೆ ಜಿ ಎಫ್ ಎಲ್ಲ ಆದಮೇಲೆ ಜನರ ಜೊತೆ ಕೂತ್ಕೊಂಡು ನೋಡಿದ್ದು ಸಿನಿಮಾ ಈಗ ಆಡಿಯನ್ಸ್ ಜೊತೆ ಕೂತ್ಕೊಂಡು ಒಳ್ಳೆ ಹಬ್ಬದ ಥರ ಇತ್ತು ಅವರು ಒಂದೊಂದು ಸೀನ್ಗೂ ಅವರು ಕೂಗ್ತಾ ಇದ್ದಾರೆ ಅವ್ರ ಜೊತೆ ನೋಡೋದೇ ಒಂಥರ ಹಬ್ಬದ ಥರ ಇರುತ್ತೆ ಒಳ್ಳೆ ಎಂಜಾಯ್ ಮಾಡಿದೆ ನಾನು ಒಬ್ಬ ಪ್ರೇಕ್ಷಕನಾಗಿ ಇನ್ನೇನು ಕೇಳಿದ್ರು ಮಹೇಶ್ ಸರ್ ಡೈರೆಕ್ಷನಲ್ಲಿ ನಿಮ್ಮ ಪಾತ್ರ ಮಹೇಶ್ ಅವರು ನನ್ನನ್ನು ಈ ಪಾತ್ರ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಭಾರಿ ಖುಷಿ ಇತ್ತು ಬಟ್ ನಾನು ಇದೇನು ಮಾಡ್ಬೋದಾ ಹೆಂಗಿರುತ್ತೆ ಮಹೇಶ್ ಇದು ಅಂತ ಕೇಳಿದೆ ನೀವು ತಲೆನೇ ಕೆಡಿಸ್ಕೊಂಬಿಡಿ ಸರ್ ನನಗೊಂದು ಧೈರ್ಯ ತುಂಬಿ ನನ್ನ ಕಾನ್ಫಿಡೆನ್ಸ್ ತುಂಬಿ ಈ ಪಾತ್ರ ನನ್ನ ಕೈಯಲ್ಲಿ ಮಾಡಿಸ್ತರು ಇದು ಕ್ರೆಡಿಟ್ ಎಲ್ಲ ನಾನು ಮಹೇಶ್ ಅವ್ರಿಗೆ ಕೊಡ್ತೀನಿ ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಕೂಡ ವಿಲನ್ಗಳಿಗೆ ಒಂದು ಕಾಡ್ತಾ ಇರುತ್ತೆ ನನಗೇನಪ್ಪ ಹಾಡು ಕೊಡಲ್ಲ ಸಾಂಗ್ಗಳಿರಲ್ಲ ಅಂತ ಬೇಜಾರು ಬಟ್ ಈ ಸಿನಿಮಾದಲ್ಲಿ ತುಂಬ ಹೇಳಿದ್ರು ನಾನು ಬೇಡ ನನಗಿದೆಲ್ಲ ಸೆಟ್ ಆಗಲ್ಲ ಮಹೇಶ್ ಹಂಗಿದೆ ನೀವು ಅದೇ ಹೇಳಿದ್ರು ಮಾಡಿ ಸರ್ ನೀವು ಒಂದೇ ಒಂದು ಮಾಡಿ ಒಂದೇ ಒಂದು ಮಾಡಿ ಅಂದರು ಆಮೇಲೆ ನಮ್ಮ ಕೊರಿಯೋಗ್ರಾಫರ್ ನಮ್ಮ ಮುರಳಿ ಸರ್ ಮುರಳಿ ಮಾಸ್ಟ್ರು ಅವರು ಬಂದು ಹೇಳಿದ್ರು ಏ ಒಂದು ಸ್ಟೆಪ್ ಹಿಂಗೆ ಮಾಡಿಬಿಡಿ ಹಿಂಗೆ ಹಿಂಗೆ ಅಂದರು ಒಂದೇ ಒಂದು ಲೈನ್ ಹೇಳಿ ಅಂತ ಸರಿ ಆಯಿತು ಅಂದ್ಬಿಟ್ಟು ಹೇಳಿದೆ ಅಷ್ಟೇ ಜಗಪತಿ ಬಾಬು ಸರ್ ಅಂತಂದರೆ ಇದು ಬಿಗ್ ಲೆಜೆಂಡ್ ಆ್ಯಂಡ್ ತೆಲುಗು ಇಂಡಸ್ಟ್ರಿಯಲ್ಲಿ ದೊಡ್ಡ ನೋ ಡೌಟ್ ನೋ ಡೌಟ್ ಸೊ ಜಗಪತಿ ಬಾಬು ಸರ್ ಗ್ರೇಟ್ ಆ್ಯಕ್ಟರ್ ಲೆಜೆಂಡ್ ಬಟ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಮರೆಯೋಕ್ಕಾಗಲ್ಲ ಅಂಥ ವ್ಯಕ್ತಿ ಜೊತೆ ನಾನು ನನ್ನ ಜೊತೆ ಫ್ಯಾಮಿಲಿ ಥರ ಇದ್ದು ಎಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿಕೊಂಡು ಅವ್ರ ಜೊತೆನೂ ಅಷ್ಟೇ ಈಸಿಯಾಗಿ ಕೆಲಸ ಮಾಡೋ ಥರ ಆಯಿತು ನನ್ನನ್ನು ಅಷ್ಟು ಕಂಫರ್ಟಾಗಿ ಇಟ್ಟಿದ್ದು ಕೊನೆಯದಾಗಿ ಪ್ರೇಕ್ಷಕರಿಗೆ ಹೇಳೋದಾದರೆ ಸರ್ ಇಡೀ ಕನ್ನಡ ಜೊತೆಗೆ ಜನತೆಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಈ ಥರ ಎಲ್ಲರೂ ಬಂದು ಮದಗಜ ಸಿನಿಮಾ ಇವತ್ತು 3ನೇ ತಾರೀಕು ಡಿಸೆಂಬರ್ 3ಕ್ಕೆ ಇವತ್ತು ರಿಲೀಸ್ ಆಗಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್